ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡುವ ಮೂಲಕ ಬಿಕೆ ಹರಿಪ್ರಸಾದ್ ತಮ್ಮ ಅಸಮಾಧಾನವನ್ನು ಹೊರ ಹಾಕ್ತಾನೆ ಇದ್ದಾರೆ. ಈಗಲೂ ಕೂಡ ಪಕ್ಷದ ವೇದಿಕೆಯಲ್ಲಿ ಕಾರ್ಯಕರ್ತರನ್ನ ಕಡೆಗಣಿಸದಂತೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿಕೆ ಕೊಟ್ಟ ಕಾಣಿಸ್ತಾ ಇತ್ತು. ಸಿಎಂ ಡಿಸಿಎಂ ವಿರುದ್ಧ ಬಿಕೆ ಹರಿಪ್ರಸಾದ್ ಪರೋಕ್ಷವಾಗ್ದಾಳಿ. ಕಾರ್ಯಕರ್ತರನ್ನ ಕಡೆಗಣಿಸಿದ್ರೆ ಪಕ್ಷಕ್ಕೆ ಸಂಕಷ್ಟ ತಪ್ಪಿದ್ದಲ್ಲ. ಹಿಂದುಳಿದ ನಾಯಕ ಎಂದ್ರೆ ಒಂದು ಸಮುದಾಯಕ್ಕೆ ಅಲ್ಲ. ಎಷ್ಟೇ ತೇಪೆ ಹಚ್ಚೋಕೆ ನೋಡಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿನ ಒಳಬೇಗುದಿ ಮತ್ತೆ ಮತ್ತೆ ಸ್ಫೋಟಗೊಳ್ತಾ ಇದೆ. ಸಚಿವ ಸ್ಥಾನ ನೀಡದೆ ತಮ್ಮನ್ನ ಕಡೆಗಣಿಸಲಾಗಿದೆ ಎಂಬ ಅಸಮಾಧಾನ ಹೊಂದಿರುವ ಬಿಕೆ ಹರಿಪ್ರಸಾದ್ ಅವಕಾಶ ಸಿಕ್ಕಾಗ್ಲೆಲ್ಲ ಸಿಡಿಯ ತೊಡಗಿದ್ದಾರೆ. ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ದೇವರಾಜ ಅರಸು ಜಯಂತಿ ಕಾರ್ಯಕ್ರಮದಲ್ಲಿ ಬಿಕೆ ಹರಿಪ್ರಸಾದ್ ಮತ್ತೊಮ್ಮೆ ಮನದ ಬೇಗುದಿಯನ್ನ ನಾಯಕರ ಮುಂದೆನೇ ಹೊರಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪರೋಕ್ಷವಾಗಿ ಹರಿಹಾಯ್ದಿದ್ದಾರೆ. ದೇವರಾಜ ಅರಸು ಮತ್ತು ರಾಜೀವ್ ಗಾಂಧಿ ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಕೆ ಹರಿಪ್ರಸಾದ್ ಸಿಎಂ ಹಾಗೂ ಡಿಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇವರಾಜ ಅರಸು ಅವರು ಹಿಂದುಳಿದ ವರ್ಗದ ಎಲ್ಲಾ ಜನಾಂಗದ ಬಗ್ಗೆ ಕಾಳಜಿ ಹೊಂದಿದ್ರು. ಮೈಕ್ರೋ ಕಮ್ಯುನಿಟಿಗಳನ್ನು ಗುರುತಿಸಿ ಅವಕಾಶವನ್ನು ಕೊಡ್ತಾ ಇದ್ರು. ಹಿಂದುಳಿದ ವರ್ಗದಲ್ಲಿ ಕೇವಲ ಒಂದು ಪ್ರಬಲ ಜಾತಿಯವರನ್ನ ಗುರುತಿಸಿ ಅಧಿಕಾರ ಕೊಡೋದಲ್ಲ, ಎಲ್ಲಾ ಸಣ್ಣ ಪುಟ್ಟ ಜಾತಿಗಳನ್ನ ಗುರುತಿಸಬೇಕು. ದೇವರಾಜು ಅರಸು ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿದ್ರು, ನಮ್ಮನ್ನ ಕರೆದು ಮಾತಾಡಿಸ್ತಾ ಇದ್ರು. ಈಗ ವಿರೋಧಿಸಿದ್ರೆ ವಿರೋಧ ಅಲ್ಲ ದ್ವೇಷವನ್ನೇ ಮಾಡ್ತಾರೆ ಅಂತ ಸಿಎಂ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. ಎಂತ ಧೀಮಂತ ನಾಯಕರು ಅಂತ ಹೇಳಿದ್ರೆ ದೇವರಾಜ ಅರಸರವರು, ದೇವರಾಜ ಅರಸ ಕರ್ಸ್ ನಮ್ಮನ್ನ ಮಾತಾಡೋರು ವಿರೋಧಿ ಗುಂಪಲ್ಲಿ ಇದ್ರು ಕೂಡ ನೀವೆಲ್ಲ ಕಪಿ ಸೇನೆಯಲ್ಲಿ ಇದ್ದಂತ ಕಪಿಗಳು, ನೀವು ಬಹಳ ಚೇಷ್ಟೆ ಮಾಡಬೇಡಿ. ನೀವು ಚೇಷ್ಟೆ ಮಾಡಿದ್ರೆ ವಿರೋಧ ಪಕ್ಷದವ್ರು ನಮ್ಮ ಮೇಲೆ ಗಲಾಟೆ ಮಾಡ್ತಾರೆ, ಆದ್ರೂ ನಿಮ್ಗೆ ರಕ್ಷಣೆ ನಾ ಕೊಡ್ತೀನಿ ಅಂತ ಹೇಳಿ ಬಹಳ ದೊಡ್ಡತನ ತೋರಿಸ್ತಾ ಇದ್ದಂತ ದೇವರಾಜ ಅರಸರು. ಈಗ ಅದು ಇಲ್ವೇ ಇಲ್ಲ. ಯಾರಾದ್ರೂ ವಿರೋಧದಲ್ಲಿ ಇದ್ರೆ ಅವ್ರು ಶತ್ರುಗಳು ಅಂತ ನೋಡ್ತಾರೆ, ವಿರೋಧಿಗಳ ತರನು ನೋಡೋದಿಲ್ಲ. ನಿಷ್ಠಾವಂತ ಕಾರ್ಯಕರ್ತರಿಗೆ ನೀವು ರಕ್ಷಣೆ ಕೊಟ್ಟರೆ ಮಾತ್ರ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೀವತ್ವ ಉಳಿಯುತ್ತೆ ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ವಿದ್ಯಾರ್ಥಿ ಚುನಾವಣೆಗಳನ್ನ ವಿಶ್ವವಿದ್ಯಾಲಯಗಳಲ್ಲಿ ಮೊದಲು ಹೇಗಿತ್ತು ಹಾಗೆ ತರಬೇಕು ಅಂತ ಹೇಳಿ. ಚುನಾವಣೆಗಳು ನಡೆದಾಗ ನಿಜವಾದ ನಾಯಕರು ಲೀಡರ್ಗಳು ಬರ್ತಾರೆ. ವಿವಿಗಳಲ್ಲಿ ಚುನಾವಣೆ ನಡೆಸಿ ಹಾಗೆ ವಿವಿಗಳಲ್ಲಿ ಚುನಾವಣೆ ನಡೆದ್ರೆ ಮಾತ್ರ ನಿಜವಾದ ಲೀಡರ್ ಹುಡ್ತಾನೆ. ಮತ್ತೆ ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆ ತನ್ನಿ, ಇಲ್ಲದೆ ಹೋದ್ರೆ ನಾಯಕರ ಹಿಂದೆ ಬ್ಯಾಗ್ ಹಿಡಿದು ಓಡಾಡೋರೇ ನಾಯಕ ಆಗ್ತಾರೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಕೆ ಹರಿಪ್ರಸಾದ್ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಕೆಟ್ಟ ಚಾಳಿ ಇದೆ, ಶಾಸಕರ ಸುತ್ತಮುತ್ತ ಸುತ್ತುತ್ತ ಅವರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಪಾರ್ಟಿಗೆ ಬರ್ತಾರೆ, ಕೆಲವರು ಟ್ಯೂಷನ್ ತಗೊಳ್ತಾರೆ. ಯಾರು ಬಿಲ್ಡಿಂಗ್ ಕಟ್ಟಿದ್ರು, ಯಾರು ಮೊದಲಿಂದ ಪಾರ್ಟಿ ಉಳಿಸ್ಕೊಂಡು ಬಂದ್ರು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಒಂದು ಕೆಟ್ಟ ಚಾಲಿದೆ. ಕೆಟ್ಟ ಚಾಲ ಎಲ್ಲರೂ ಕೂಡ ಎಮ್ ಎಲ್ ಎ ಮೇಲೆ ಡಿಪೆಂಡ್ ಆಗ್ಬಿಡ್ತೀವಿ. ಅದೇ ತಪ್ಪು ಅಂತ ಹೇಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ನಡುವೆ ಶೀತಲ ಸಮರ ಮುಂದುವರೆದಿದ್ದು, ಹೆಸರೇ ಹೇಳದೆ ಸಿದ್ದರಾಮಯ್ಯ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.